ರುಕ್ಮಿಣಿ ಬಾಬೀಗ ಪ್ರೇಯಸಿ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲೆಲ್ಲೂ ನಡೆದಂತ ಅಚಿತ್ಯ ಅತ್ಯಾಕಾಂಡ. ಒಂದು ಕಡೆ ಕೌರವನ 11 ಅಕ್ಷೋಹಿಣಿ ಸೈನ್ಯವದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯವದಳ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ರುಕ್ಮಿಣಿ,
ರಾಮದಾನ ಬೇಂದವೆಲ್ಲ ಕೋಮಲಾಂಗಿ ವಿಫಲ ವಾಯ್ದೆ ರಾಮದಾನ ಬೇಂದವೆಲ್ಲ ಕೋಮಲಾಂಗಿ ವಿಫಲ ವಾಯ್ದೆ ಸಮರ ದಂಡ ಬಿಂದು ಧರಣಿ ಪಪಹಾರಿಣಿ ಕಾಂತೆ ಪಪಹಾರಿಣಿ ಕಾಂತೆ ಪಪಹಾರಿಣಿ ಕಾಂತೆ ಪಪಹಾರಿಣಿ ರುಕ್ಮಿಣಿ ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಹಳಿವೆ, ನೂತನ ಆವಿಷ್ಕಾರ, ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣದಿಂದಲೂ ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು.
ನಿಮ್ಮ ಸ್ಪರ್ಶವೇ ಮೃತ ಸಂಜೀವಿನಿ, ದೃಷ್ಟಿಯಿಂದ ಮಾತ್ರ ಈ ಜಡ ಜಗತ್ತನ್ನು ಜೀವಂತವಾಗಿಸಬಲ್ಲೆ. ಅದರಲ್ಲಿ ರಕ್ತಪಾತದ ಅವಶ್ಯಕತೆ ಬೇಕೇ ದೇವ? ರುಕ್ಮಿಣಿ, ಮುರಳಿಯ ಗಾನಕ್ಕೆ ಮನಸೋದಯ, ಮುರಳಿಯ ಗಾನಕ್ಕೆ ಮನಸೋದಯ, ಎನ್ನ ಮನದನ ಹಾಸೆಯ ನೀ ಬಲ್ಲೆಯ, ಮನದನ ಹಾಸೆಯ ನೀ ಬಲ್ಲೆಯ, ಮುರಳಿಯ ಗಾನಕ್ಕೆ. ಗಾನಕ್ಕೆ ಮನಸೋದಯ, ಎನ್ನ ಮನದನ ಹಾಸೆಯ ನೀ ಬಲ್ಲೆಯ, ಮನದನ ಹಾಸೆಯ ನೀ ಬಲ್ಲೆಯ, ಮುರಳಿಯ ಗಾನಕ್ಕೆ ಮನಸೋದಯ. ಪರಿಪೂರ್ಣಲಾದೆ ಮುರಳಿಯ ಗಾನಕ್ಕೆ ಮನಸೋದಯ, ಎನ್ನ ಮನದನ ಹಾಸೆಯ ನೀ ಬಲ್ಲೆಯ, ಮನದನ ಹಾಸೆಯ ನೀ ಬಲ್ಲೆಯ, ಮುರಳಿಯ ಗಾನಕ್ಕೆ ಮನಸೋದಯ. ಅವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವಗಳನ್ನು ಛೇದಿಸದಿರಲು ಮತ್ತಾವ ಉಪಾಯವೆಲ್ಲ ಪ್ರಯತ್ನಿಸಿ. ಆರ್ಯವರ್ತಕೀಗ ಅಂತಹ ಅವಸ್ಥೆಯು ಉಂಟಾಗಿದೆ. ಅಭಿಮಾನ ಸೂರ್ಯಂದ ಪ್ರಮರ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕವೂ ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದೆ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ರುಕ್ಮಿಣಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರ.
ಸ್ವಾಮಿ ರುಕ್ಮಿಣಿ, ಇನ್ನೊಂದು ಬಾರಿ ಪ್ರಯತ್ನಿಸಿ. ಘೋರ ಹತ್ಯಾಕಾಂಡ ನಿಲ್ಲಿದೆಯೇವ? ರುಕ್ಮಿಣಿ, ನಯನ ಮನೋಹರಿಯೇ ಮಂದರ ಗಿರಿಧರ ದರ ಸೀತಯಾಮಯ ಮಂದರ ಗಿರಿಧರ ದರ ಸೀತಯಾಮಯ ಶಯನ ಶ್ರೀ ಕಮಲ ಮುಖ್ಯ ಸುಂದರಿಯೇ ಆನಂದ ಸಿರಿಗೆ ಸಿಂಧು ಶಯನ ಶ್ರೀ ಕಮಲ ಮುಖ್ಯ ಸುಂದರಿಯೇ ಆನಂದ ಪರಿಮಳವ ಧರಿಸಿ ಮಂದಹಾಸದಿ ನಿನ್ನ ಹರಸಿ ಗಂದ ಪರಿಮಳವ ಧರಿಸಿ ಮಂದಹಾಸದಿ ನಿನ್ನ ಹರಸಿ ಬಲ ಮಂದಿರಗಳು ನೆಲೆಸಿ ಬಲವನ್ನು ತೋರುವ ಇನುಗು ನೀಲಾಂಬರಿ ಚಲುವಿನ ತಾರೆಯ ಬಲವನ್ನು ತೋರುವ ಇನುಗು ನೀಲಾಂಬರಿ
ಮಾರ್ಗವನ್ನು ತೋರುವ ಮಿನುಗು ನೀಲಾಂಬರಿ ನಯನ ಮನೋಹರಿಯೇ ಸುಂದರವಳು ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ರುಕ್ಮಿಣಿ ಸ್ವಾಮಿ ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು ಆದರೆ ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರಯತ್ನಿಸಿ ಸಫಲವಾಗುವುದು ಖಂಡಿತ ಸ್ವಾಮಿ ಅಕ್ರೂರ ಕೃತವರ್ಮ ಮಹಾಪ್ರಭು ಶೌರ್ಯ ಮೆರೆಯುವ ನಮಗೆ ಸಭಾನರಾರ್ಹರೆ ಸಚಿವನ ಕೇಳ ಅತಿ ಮೊದಲು ಭುಜಬಲ ಶೌರ್ಯ ಮೆರೆಯುವ ನಮಗೆ ಸಮಾನರಾರ್ಹರೆ ಸಚಿವನ ಕೇಳ ಅತಿ ಮೊದಲು ಹೊಸದಿಂದಲೇ ಮೆರೆಯುವ ನಮಗೆ ಹೊಸದಿಂದಲೇ ಮೆರೆಯುವ ನಮಗೆ ಸರಿಸಮರಿ ಹರೆ ದರೆಯೊಳಗಿಂದು ಸರಿಸಮರಿ ಹರೆ ದರೆಯೊಳಗಿಂದು ದುರಾಗದಿಂದಲೇ ಸುಭೋಗದಿಂದಲೇ ದುರಾಗದಿಂದಲೇ ಸುಭೋಗದಿಂದಲೇ ಆನಂದದಿಂದ ಮೆರೆಯುವ ನಾವು ಆನಂದದಿಂದ ಮೆರೆಯುವ ನಾವು ಆನಂದದಿಂದ ಮೆರೆಯುವನು ಅಕ್ರೂರ ನಮ್ಮ ಯಾದವರ ರಾಜ್ಯದ ಕ್ರಮವು ಯಾವ ರೀತಿ ಇರುವುದು ಅದನ್ನು ತಿಳಿಸು ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಸಕಲ ಕಾಲಕ್ಕೆ ಮಳೆ ಬೆಳೆಯಾಗಲಿ ಪ್ರಜೆಗಳು ಸುಖ ಸಂಪತ್ತಿ ನೆಮ್ಮದಿಯಿಂದಿರುವರು ಮತ್ತೆ ಬಲ ಬಲ ಬಹಳ ಸಂತೋಷ ನಿನ್ನ ಪೀಠದಲ್ಲಿ ಕುಳಿತುಕೋ ಕೃತವರ್ಮ ನಮ್ಮ ಯಾದವರ ರಣೋತ್ಸಾಹವು ಯಾವ ರೀತಿ ಇರುವುದು ಅದನ್ನು ತಿಳಿಸು ಮಹಾಪ್ರಭು ಭೂಪಾಲನೆ ಚಿಂತೆಯ ಪಟವನಿಗಳ ಭೂಪಾಲನೆ ಚಿಂತೆಯ ಭೂಪಾಲನೆ ಚಿಂತೆಯ ಪಟವನಿಗಳ ಭೂಪಾಲನೆ ಚಿಂತೆಯ ಹುಟ್ಟು ಸೇರಿದ ಸೈನ್ಯ ಎಲ್ಲ ಮೊದಲು ಸರಿದ ಸೈನ್ಯ ಎತ್ತ ಪದನ ಕಡ ಕಡನೆ ಪಡ ಕಡ ಕಡನೆ ಪಡ ನಡೆಗೆ ಭೂಪಾಲನೆ ಚಿಂತೆಯ ಪಟವನಿಗಳ ಭೂಪಾಲ ಚಿಂತೆಯ ಪಡಿ ಚಿಂತೆಯ ಪಡಿ ಚಿಂತೆಯ ಮಹಾರಾಜ ನಮ್ಮ ರಾಜ್ಯದಲ್ಲಿ ಸೈನ್ಯ ಕಿರುಕರು ಮರಾಠ್ಯಗರು ಮಾರಾಡಗಳು ನಿಮ್ಮ ಆಜ್ಞೆಯನ್ನು ಮೀರದೆ ಬಹಳ ಭಯಭಕ್ತಿಂದಿರುವವರು ಮತ್ತೇನ ಪಡೆ ಬಲ ಬಲ ಬಹಳ ಸಂತೋಷ ನಿಮ್ಮಂತಹ ಪರಾಕ್ರಮಿಗಳು ನನ್ನ ಆಸ್ಥಾನದಲ್ಲಿರುವಾಗ ಯಾವ ಕಾರ್ಯಗಳಿಗೂ ಕುಂದು ಕೊರತೆ ಉಂಟಾಗದು ಹರುಷವ ನಾನಂತೆನೋ ಹರುಷವ ನಾನಂತೆನೋ ಹರುಷವ ನಾನಂತೆನ ಆ ದರೆಯಳೋ ಪ್ರಭು ಎಂಬನವರ ಮಂತ್ರ ಸೈನ ದೇಶದೆ ದರೆಯಳೋ ಪ್ರಭು ಎಂಬನವರ ಮಂತ್ರ ಸೈನ್ಯ ದೇಶನೆ ಹರಿಬರಿ ಮೀದಾದಲ್ಲಿ ಹರುಷದಿ ಮೆರೆಯುವೆ ಹರಿಬರಿ ಮೀದಾದಲ್ಲಿ ಹರುಷದಿ ಮೆರೆಯುವೆ ಹರುಷವ ನಾನಂತೆನ ಹರುಷವ ನಾನಂತೆನ ಹರುಷವ ನಾನಂತೆನ ನಾನೀಗ ಮಹಾಧನ್ಯ ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ
ಚಾರಣೆ ಸಮಾಚಾರವೇನು? ಬರಲಿ, ಆತನನ್ನು ಉಚಿತ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಗುರುದೇವರಿಗೆ ವಂದಿಸುವೆನು. ಗುರುರಾಜ, ನಿನಗೆ ಮಂಗಳವಾಗಲಿ. ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಯಾರಲ್ಲಿ ನಡೆಯಲಿ ನಂತರ? ಮೋಹಿನಿ ಎನ್ನುವುದು ಇವರ ಸರಲ್ಲವೇ, ಮನ ಮೋಹ ತುಂಬಿದ ಚೆಲುವಲ್ಲವೇ. ಮೋಹಿನಿ ಎನ್ನುವುದು ಇವರ ಸರಲ್ಲವೇ, ಮನ ಮೋಹ ತುಂಬಿದ ಚೆಲುವಲ್ಲವೇ.
ಕೂದಿಲಿದು ಅಂದದ ಶಿಲೆ ಮೂರು ನಲಿದಾಡಿವೆ 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 ಶಿಲೆ ಮೂರು ನಲಿದಾಡಿವೆ ಗುರುರಾಜ ನೀನು ಬಂದ ಸಮಾಚಾರವೇನು ಅಸ್ತಿರಾವತಿಯಲ್ಲಿ ಎಲ್ಲರೂ ಕ್ಷೇಮವೇ ಗುರುದೇವ ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗಿದೆ ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ನಾನು ಇಲ್ಲಿಗೆ ಬಂದೆ ದುರ್ಯೋಧನ ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು ಗುರುದೇವ ಅರ್ಜುನನು ಕೃಷ್ಣನು ಅರ್ಜುನನ ಪಕ್ಷ ವಹಿಸಿದನು ನಾನು ನಿಮ್ಮನ್ನೇ ಅಪೇಕ್ಷಿಸಿದನು ದುರ್ಯೋಧನ ನೀನು ಗುಪ್ತವಾಗಿ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದದ್ದು ಒಳ್ಳೇದಾಯಿತು ಆದರೆ ಕೃಷ್ಣನೇ ಬೇರೆ ನಾನೇ ಬೇರೆ ಆದ ಸಂಗತಿ ಅಸಂಗತವಾಯಿತಲ್ಲ ಗುರುದೇವ ನಾನು ಬಹಳ ರಹಸ್ಯವಾಗಿ ಹೋದೆ ಆದರೆ ಆ ಅರ್ಜುನನಿಗೆ ಹೇಗೆ ತಿಳಿಯಿತೋ ಕಾಣೆ ನಾನು ಹೋಗುವುದಕ್ಕೂ ಆ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು ಏನೇ ಆದರೂ ನೀವು ನಮ್ಮ ಹಿತಚಿಂತಕರಲ್ಲವೇ ಕೃಷ್ಣನು ಆಯುಧನನ್ನು ಹಿಡಿದಿಲ್ಲವ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುತ್ತಾನೆ ಆ ಮಾತು ಸ್ಥಿರಪಡಿಸಿದೇನು ಕೈ ಎತ್ತಿ ಸಾರಿ ಬಂದಿರೋನು ಆ ಅಂಜಿಕೆ ನನಗಿಲ್ಲ ಗುರುದೇವ ಹಾಗಾದರೆ ನಿನಗೆ ಜಯವೂ ಖಂಡಿತ ಮಾತ್ರ ದೇಶಾಧಿಪತಿಯಾದ ಶಲ್ಯನನ್ನು ಸೈನ್ಯ ಸಮೇತ ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗು ಕೃತವರ್ಮನನ್ನು ಸೈನ್ಯ ಸಮೇತ ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗು ಆದರೆ ನಾನು ಬರುವ ತನಕ ಮಂತ್ರಾಲಯನಿಗೆ ತರಬೇಡ ನೀನು ಹೋಗಿ ಬಾವು ಇರವರ ನಿನಗೆ ಶುಭವಾಗಲಿ ಅನುಗ್ರಹಿತನಾದೇನು ಗುರುದೇವ ಆಹಾ ನಮ್ಮ ಧ್ವಜನು ಬಲವಾದ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಕಡೆಗೆ ಇರುವನು ಆತನೊಡನೆ ಹೋರಾಡಲು ಯಾರಿಂದಲೂ ಸಾಧ್ಯವಿಲ್ಲ ನಾನು ಅದಕ್ಕೆ ತಕ್ಕ ಒಂದು ಉಪಾಯವನ್ನು ಮಾಡುವೆನು ನಮ್ಮ ಧ್ವಜನು ಬಯಲು ಭೂಮಿಗೆ ಹೋಗುವ ಸಮಯದಲ್ಲಿ ನಾನೊಂದು ಗೋವು ರೂಪವನ್ನು ತಾಳಿ ಆತನನ್ನು ಹಿಂಭಾಗದಿಂದ ತಿವಿಯನ್ನು ಹೊರಡುವೆನು ಆತನು ಕೋಪರೂಢನಾಗಿ ಒಡೆಯುವನು ಅದೇ ನಿಮಿತ್ತ ಮಾತ್ರದಿಂದ ಮೃತ್ಯುವಿನ ಹೊಂದಿ ಅಣ್ಣನನ್ನು 21 ದಿನ ಭೂಪ್ರದಕ್ಷಿಣೆ ಮಾಡುವಂತೆ ಹೇಳಿ ಕಳಿಸಿಕೊಟ್ಟು ಆತನು ಬರುವ ರಸ್ತೆಯಲ್ಲಿ ಇಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡುವೆನು ಇದೇ ತಕ್ಕ ಉಪಾಯ ಇದೇ ತಕ್ಕ ಉಪಾಯ ಯಾವುದೇ ಗೋವು ನನ್ನನ್ನು ಹಿಂಬಾಲಿಸಿ ಜಿಗಿಲು ಬರುತ್ತಿರುವುದಲ್ಲ ಛೇ ಇರಲಿ ಹೌ ಹೌ ಛೇ ಏನಿದು ನಾನು ಮುಗ್ಧ ಗೋವೆಂಬುದು ತಿಳಿಯದೆ ಸಣ್ಣನೆ ಸಣ್ಣ ಸಿರಿಯಿಂದ ಹೊಡೆದ ಮಾತ್ರಕ್ಕೆ ಅಷ್ಟಕ್ಕೆ ಕೆಳಗೆ ಬಿದ್ದು ಪ್ರಾಣ ಬಿಡಿತಲ್ಲ ಅಯ್ಯೋ ಶಿವಶಿವ ಸ್ವಪ್ನದಲ್ಲಿಯೂ ಸಹ ಪಾಪವನ್ನೇ ಹರಿಯದ ನಾನು ಈ ಗೋವತ್ತೆ ಪಾಪವನ್ನು ಕಟ್ಟಿಕೊಂಡು ಕೆಟ್ಟನಲ್ಲ ಅಯ್ಯೋ ಪಾಪಿ ಬಲರಾಮನೇ ನಿನ್ನ ಜನ್ಮವನ್ನು ಸುಡಬೇಕು ಇನ್ನೇತಕಿ ಜನ್ಮ ಇನ್ನೇತಕಿ ವಿಭವ ಇನ್ನೇತಕಿ ಜನ್ಮ ಇನ್ನೇತಕಿ ವಿಭವ ಜನಂತರಂಗದೊಳು ದಹಿಸುತ್ತಲೇ ಹೃದಯ ಜನಂತರಂಗದೊಳು ದಹಿಸುತ್ತಲೇ ಹೃದಯ ಇನ್ನೇತಕಿ ಜನ್ಮ ಆ ಗೋಹತ್ಯೆ ಪಾಪವನ್ನು ಗೈದಿರುವೆ ನಾನಿಂದು ಗೋಹತ್ಯೆ ಪಾಪವನ್ನು ಗೈದಿರುವೆ ನಾನಿಂದು ಸೈಸಾಲಿಂದು ಹಗಟಲಿವೆ ತೆಯದು ನಾನು ಸಾಲಿಂದೋ ಹಾಕಟ ನೀವೆ ದೇಯನು ನಾನು ಇನ್ನೇತ
ಅಣ್ಣ ಅಣ್ಣ, ಇದೇನು ಈ ಗೋವು ಮಲಗಿರುವುದೇ ಅಗ್ರಜ? ಮಲಗಲಿಲ್ಲ ಕೃಷ್ಣ, ಮೃತ್ಯು ಹೊಂದಿರುವುದು. ನಾನು ಮುಗ್ಧ ಗೋವೆಂದು ತಿಳಿಯದೆ ಸುಮ್ಮನೆ ತಳ್ಳಿದೆನು, ಅಷ್ಟಕ್ಕೆ ಕೆಳಕ್ಕೆ ಬಿದ್ದು ಪ್ರಾಣ ಬಿಟ್ಟಿತು. ಅಗ್ರಜ, ಉಪಾಯವೇನಣ್ಣ? ಅನುಭವಿಸಲೇಬೇಕು, ಮದ್ದನ್ನು ಅನುಭವಿಸೇ ತೀರಬೇಕು ಕೃಷ್ಣ. ಅಗ್ರಜ, ಪಾಪ ದೋಷಗಳದಕ್ಕೆ ನಿರಂತರ ಚಿಂತೆ, ಸಪ್ತ ನದಿಗಳ ಸಾನ ಚಿತ್ರ ಕ್ಷೇತ್ರ, ತಕ್ಷಣ ಗೋಹತ್ಯ ದೋಷ ಪರಿಹಾರ ಮಾರ್ಗ, ಭೂ ಪ್ರದಕ್ಷಿಣೆ ಮಾಡು ಪಾಪ ದುರಿತ ಹರಿಸೆ. ಅಗ್ರಜ, ಅಜ್ಞಾನದಿಂದ ಗೋಹತ್ಯೆ ಮಾಡಿದ ಪುರುಷನು ಪುರಪ್ರವೇಶ ಮಾಡದೆ, ಕುಂತಲ್ಲಿ ಕುಳ್ಳದೆ, ನಿಂತಲ್ಲಿ ನಿಲ್ಲದೆ, ಸಪ್ತ ನದಿಗಳಲ್ಲಿ ಸ್ನಾನ ಮಾಡಿ 21 ದಿನ ಭೂಪ್ರದಕ್ಷಿಣೆ ಮಾಡಿದರೆ ಈ ಗೋಹತ್ಯ ದೋಷವು ಪರಿಹಾರವಾಗುವುದೆಂದು ಧರ್ಮಶಾಸ್ತ್ರಗಳಲ್ಲಿ ಹೇಳುವರು. ಆದರೆ ಈಗ ಅದರಂತೆ ಮಾಡಲು ಹೇಗೆ ಸಾಧ್ಯವಾಗುತ್ತೆ? ಸಾಧ್ಯವಿಲ್ಲ ಕೃಷ್ಣ. ಅಣ್ಣ, ಇನ್ನು ಈಗ ಏನು ಹೇಳಿದ್ದೀರಿ? ಇನ್ನು 3 ದಿನಗಳಲ್ಲಿ ಯುದ್ಧವು ಪ್ರಾರಂಭವಾಗಲಿರುವುದು. ಆ ಕೌರವೇಶನಿಗೆ ಮಾತು ಕೊಟ್ಟು ಹೊರಡಬಹುದೇ ಅಗ್ರಜ? ಕೃಷ್ಣ, ಆ ಕೌರವರು ಪಾಂಡವರು, ಆ ಹಾಳು ಯುದ್ಧವು ಯಾರಿಗೆ ಬೇಕಾಗಿದೆ? ಯಾರು ಗೆದ್ದರೇನು, ಯಾರು ಸೋತಾರೇನು, ನನಗೆ ಗಡ್ಡು ಬಿದ್ದಿರೋ ಪಾಪವನ್ನು ಕಳೆದುಕೊಂಡರೆ ಸಾಕು. ಅಗ್ರಜ, ದುಡುಕಬೇಡ ಅಣ್ಣ. ನಿಮ್ಮನ್ನೇ ನಂಬಿಕೊಂಡಿರುವ ಆ ಕೌರವೈಶ್ವನಿಗೆ ಮಾತು ಕೊಟ್ಟು ಒಡಬಹುದೇ? ಯೋಚಿಸು ನೋಡು ಅಗ್ರಜ, ದುಡುಕಬೇಡ. ಕೃಷ್ಣ, ಆ ಕೌರವರು ಪಾಂಡವರು ಹೋರಾಡಿ ಸಾಯಲಿ. ಕೈ ಕೊಡ. ಕೃಷ್ಣ, ಆ ಕೌರವರು ಪಾಂಡವರು ಹೋರಾಡಿ ಸಾಯಲಿ. ಯಾರು ಗೆದ್ದರೇನು, ಯಾರು ಸೋತಾರೆ, ನಾನು ದುಡುಕುವುದಿಲ್ಲ ಕೃಷ್ಣ, ಶಾಂತನಾಗೇ ಹೊರಡುವೆನು. ಇಷ್ಟರ ಮೇಲೆ ತಮ್ಮ ಚಿತ್ತ ಅಗ್ರಜ. ಹರ ಹರ ಶಂಭೋ ಮಹಾದೇವಾನಿನ ಹರ ಹರ ಶಂಭೋ ಮಹಾದೇವಾನಿನ ಧೀರನು ತಾವರ ಶಂಭೋ ಶಂಕರ ಧೀರನು ತಾವರ ಶಂಭೋ ಶಂಕರ ಮುರಾರನೇ ಪರಮೇ ಹರ ಹರ ಶಂಭೋ ಮಹಾದೇವಾನಿನ ಧೀರನು ತಾವರ ಶಂಭೋ ಶಂಕರ ಶಂಭೋ ಶಂಕರ ಶಂಭೋ ಶಂಕರ. ಅಣ್ಣ ಅಣ್ಣ, ನಮ್ಮ ಅಗ್ರಜನನ್ನು ಈ ಉಪಾಯದಿಂದ ಕಳುಹಿಸಿದ್ದರೆ ನನ್ನ ಕಾರ್ಯವು ಹೇಗೆ ಸಾಧಿತವಾಗಬೇಕು?
ಅಣ್ಣನು 21 ದಿನ ಭೂಪ್ರದಕ್ಷಿಣೆ ಮಾಡಿಕೊಂಡು ಮುಗಿಸಿಕೊಂಡು ಬರುವಷ್ಟರಲ್ಲಿ ಇಲ್ಲಿ ನಾನು ಈ ಕುರುಕ್ಷೇತ್ರ ಮಹಾಯುದ್ಧವನ್ನು ಸಮಾಪ್ತಿ ಮಾಡುವೆನು. ಇದೇ ತಕ್ಕ ಉಪಾಯ, ಇದೇ ತಕ್ಕ ಉಪಾಯ.